ನಮಸ್ಕಾರ ವೀಕ್ಷಕರೇ, ಟಿ ಡಿ ತಲಪಡಿ ಲಾಕ್ ಚಾನೆಲ್ಗೆ ಸ್ವಾಗತ. ಇವತ್ತು ಎರಡನೇ ದಿವಸ, ದೇವಸ್ಥಾನದಲ್ಲಿ ನಮಗೆ ಚಿನ್ನ ಬೆಳ್ಳಿ ತೊಳಿಲಿಕ್ಕಿರೋದ್ರಿಂದ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಈಗ 14ರಿಂದ 18ರ ತನಕ ನಮ್ಮ ಇಲ್ಲಿಯ ದೇವಸ್ಥಾನದಲ್ಲಿ ಜಾತ್ರೆ ಮಹೋತ್ಸವ ನಡೀಲಿಕ್ಕುಂಟು. ಈಗ ನಾನು ದೇವಸ್ಥಾನದ ಒಳಗಡೆ ಹೋದೆ. ನೋಡಿ, ತೊಳಿಲಿಕ್ಕೆಲ್ಲ ತಂದಿಟ್ಟಿದೆ, ರೆಡಿಯಾಗಿದೆ. ನಾವು ಇವತ್ತು ಕೂಡ ಬರುವಾಗ ಸ್ವಲ್ಪ ಲೇಟ್ ಆಯಿತು. ನೋಡಿ, ಇದು ದೇವಸ್ಥಾನದ ಒಳಾಂಗಣ. ನೋಡಿ, ಇದು ತುದಿ ಮರ. ನೋಡಿ, ತೊಳಿಲಿಕ್ಕೆಲ್ಲ ಇಟ್ಟಿದ್ದಾರೆ. ಮೊದಲಿಗೆ ದೇವರಿಗೆಂದು ಸುತ್ತು ಬಂದು ಅಡ್ಡ ಬಿದ್ದು ಮತ್ತೆ ನಮ್ಮ ಕೆಲಸವನ್ನು ಶುರು ಮಾಡೋದಂತೇಳಿ. ನೋಡಿ, ಅಲ್ಲೆಲ್ಲ ತಂದು ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ಕಬ್ಬಾವಳಿಗಳು, ಹಾಗೆ ಮೂರ್ತಿಗಳು, ಚಿನ್ನದ್ದು ಬೆಳ್ಳಿದ್ದೆಲ್ಲ ಅದನ್ನಿನ್ನು ನಾವು ತೊಳಿಲಿಕ್ಕೆ ಶುರು ಮಾಡೋದು. ನೋಡಿ, ಇವರೆಲ್ಲ ತೊಳಿತಾನೆ ಇದ್ದಾರೆ. ಈಗ ಪೂರ್ತಿ ಆಯಿತು. ಇನ್ನೆಲ್ಲ ನೀರನ್ನೆಲ್ಲ ಚೆಲ್ಲಿ ಕ್ಲೀನ್ ಮಾಡಬೇಕು. ಇವಾಗ ಸ್ವಲ್ಪ ಹೊರಗಡೆ ಬಂದು ಒಳಗೆ ಭಜನೆ ಕಾರ್ಯಕ್ರಮ ನಡೀತು ಉಂಟು. ನೋಡಿ, ನಾಳೆಯ ಇವತ್ತಿನ ಸಂಜೆ ಕಾರ್ಯಕ್ರಮ ಉಂಟು. ಒಂದು ಆಟೋ ಉಂಟು, ಅದಕ್ಕೆ ಸ್ಟೇಜನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಮಕ್ಕಳದ್ದು. ನೋಡಿ, ಇವರು ಚಂದ್ರಮಂಡಲಕ್ಕೆ ಮೇಲೆ ಬಟ್ಟೆಯನ್ನೆಲ್ಲ ಶೃಂಗಾರ ಮಾಡ್ತಿದ್ದಾರೆ. ನಿನ್ನೆ ಕೂಡ ಮಾಡ್ತಿದ್ರು, ಇವತ್ತು ಕೂಡ ಮಾಡ್ತಾನೆ ಇದ್ದಾರೆ. ನಾವೀಗ ವಾಪಸ್ಸು ಪೂಜೆಯ ಸಮಯ ತಾಗಿ ವಾಪಸ್ಸು ದೇವಸ್ಥಾನದ ಒಳಗಡೆ ಹೋಗುವಂತ ಇಲ್ಲಿ. ಇವತ್ತು ರಾತ್ರಿ ಧ್ವಜಾರೋಹಣ ಒಂದು 6 ಗಂಟೆ ಸಮಯಕ್ಕೆ. ಇವಾಗ ಮಧ್ಯಾಹ್ನ ನೋಡಿ, ಇಷ್ಟೆಲ್ಲ ಜನ ಸೇರಿದ್ದಾರೆ. ನೋಡಿ, ಒಳಗಡೆ ಎಲ್ಲ ಒಂದು ಜನ ಇದ್ದಾರೆ. ಇಲ್ಲಾದರೆ ತುಂಬಾ ಜನ ಇರ್ತಿದ್ರು. ಈ ಸಲ ಏನೋ ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಮಧ್ಯಾಹ್ನ ಊಟ ಅನ್ನ ಸಂತರ್ಪಣೆ ಎಲ್ಲ ಉಂಟು. ಇದು ಇಲ್ಲಿಯ ಜಾತ್ರೆ 14ರ ಸ್ಟಾರ್ಟ್ ಆಗ್ತದೆ, 18ರ ಮುಗೀತದೆ. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತೇಳಿ ಇಲ್ಲಿ ಇದು ದೇವಸ್ಥಾನದ ಹೆಸರು. ಜಾತ್ರೆಗೆ ಬರುವವರೆಲ್ಲ ಬನ್ನಿ. 14ರಿಂದ 18ರ ತನಕ ಉಂಟು. ಮತ್ತು 17ಕ್ಕೆ ರಥೋತ್ಸವ ಭಾರಿ ವಿಜೃಂಭಣೆಯಿಂದ ನಡೀತದೆ. ಸಂಜೆ 7 ಗಂಟೆಗೆ ರಥ ಇಳಿತಾರೆ, ಭಾಳಷ್ಟು ಜನ ಸೇರ್ತಾರೆ. ನೋಡಲಿಕ್ಕಿದ್ದವರೆಲ್ಲ ಬನ್ನಿ. ಅದು ಭಾನುವಾರ ಆಗ್ತದೆ. ಈ ಸಲ ಮಾತ್ರ ಭಾಳಷ್ಟು ಜನ ಇರ್ಬೋದು, ಏಕೆಂದರೆ ರಜೆಯ ದಿನ. ಆದ್ದರಿಂದ ವಾರದ ಮಧ್ಯೆ ಆದರೆ ಅಷ್ಟು ಜನ ಇರುವುದಿಲ್ಲ. ಈ ಸಲ ತುಂಬ ಜನ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ನೋಡಿ, ಇವಾಗ ದೇವರ ಬಳಿ ಹೊರಡ್ತುಂಟು. ಇವತ್ತು ಮಧ್ಯಾಹ್ನ ಪೂಜೆ ಎಲ್ಲ ಆಗಿ ದೇವರ ಬಳಿ ಹೊರಡೋದು. ಮತ್ತು ಶನಿವಾರ ಕೆರೆ ಪೂಜೆ ಉಂಟು, ಅದು ಸಹ ಭಾಳಷ್ಟು ವಿಜೃಂಭಣೆಯಿಂದ ನಡೀತದೆ. ಅದು ಸಾಧಾರಣ ಒಂದು 9:30 ರಾತ್ರಿ ಆಗ್ತದೆ. ದೇವರು ಕೆರೆಗೆ ಬರೋದು, ಅಲ್ಲಿ ಒಂದು ಮಂಟಪದಲ್ಲಿ ಕೂತ್ಕೊಂಡು
ಪೂಜೆ ಎಲ್ಲ ಆಗಲಿಕ್ಕುಂಟು. ಅದು ಶನಿವಾರ. ಶನಿವಾರ ಸಾಧಾರಣ ಒಂದು 6 ಗಂಟೆಗೆ 6-7:30 ಅಂದಾಜಿಗೆ ದೇವರ ಬಳಿ ಹೊರಡ್ತದೆ. ಮತ್ತು ಪಳ್ಳಕ್ಕಿ ಉತ್ಸವ, ಮತ್ತು ರಥ ಒಳಗೆ ಒಂದು ಹೂವಿನ ರಥ ಉಂಟು ಅಂತೇಳಿ, ಅದರಲ್ಲೆಲ್ಲ ದೇವರು ಕೂತ್ಕೊಂಡು ಮತ್ತು ವಸಂತ ಮಂಟಪದಲ್ಲೆಲ್ಲ ಆಗಿ ಮತ್ತೆ ಚಂದ್ರಮಂಡಲಕ್ಕೆ ಬರ್ತದೆ. ಆದ ನಂತರ ಚಂದ್ರಮಂಡಲದಿಂದ ಆ ಕಡೆ ಹೋಗಿ ವಾಪಸ್ ಬಂದ ನಂತರ ಕೆರೆಗೆ ಬರೋದು ದೇವರು. ಅದು ಕೂಡ ಬರೀ ಜಿರಮನೆಯಿಂದ ನೆರವೇರುತ್ತದೆ. ಇವತ್ತು ರಾತ್ರಿ ಒಂದು 7 ಗಂಟೆಯ ಸಮಯಕ್ಕೆ ಧ್ವಜಾರೋಹಣ ಆಗ್ತದೆ. ಮತ್ತು ಪೂಜೆ ಎಲ್ಲ ಆಗಿ ಬಳಿ ಹೊರಟು ಮತ್ತು 8:30ಕ್ಕೆ ಕಂಚಿಳ ಬಲ್ಲಿ ಅಂತೇಳಿ ಒಂದುಂಟು, ದೇವರ ಎದುರಲ್ಲಿ ಹರಕೆ ಕೊಟ್ಟಂಥ ಮಕ್ಕಳೆಲ್ಲ ದೇವರ ಎದುರಿಂದ ಹೋಗುದು. ಅದು ಸಹ ಇವತ್ತು ಒಂದು 8:30 ಅಂದಾಜಿ ಆಗ್ತದೆ. ಹಾಗೆಲ್ಲ ಆದ ನಂತರ ಮತ್ತೆ ದೇವರು ಒಳಗಡೆ ಹೋಗುದು. ಹಾಗೆ ಇವತ್ತಿನದ್ದು ಜಾತ್ರೆ ಇವತ್ತು ಇಲ್ಲಿಗೆ ಮುಗೀತದೆ. ಮತ್ತು ಇವತ್ತು ಮಕ್ಕಳದ್ದು ಯಕ್ಷಗಾನ ಎಲ್ಲ ಉಂಟಂತೆ, ಅದನ್ನು ಕೂಡ ನೋಡಲಿಕ್ಕುಂಟು. ನೋಡಿ, ಈಗ ದೇವರು ಬಳಿಯಾಗಿ ಒಳಗಡೆ ಹೋಗಿ ಆಯಿತು. ಇನ್ನು ಪೂಜೆ ಆದ ನಂತರ ಇಲ್ಲಿಗೆ ಇವತ್ತಿದ್ದು ಮಧ್ಯಾಹ್ನದ್ದು ಕಾರ್ಯಕ್ರಮ ಮುಗಿಯಿತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಲಾಗ್.